ಓಕೆ, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ ಎಸ್ ಕೆ ಮಂಜುನಾಥ್. ಜೀವ ಪಣಕ್ಕಿಟ್ಟು ಭೋರ್ಗರಿಯೋ ನದಿಯನ್ನು ದಾಟುತ್ತಿದ್ದಾರೆ ರೈತರು. ಉಕ್ಕಿ ಹರಿಯುತ್ತಿರುವ ನದಿಯಲ್ಲಿ ರೈತರಿಗೆ ಇಲ್ಲಿ ಎಮ್ಮೆಯ ಆಸರೆ. ಎಮ್ಮೆಯ ಜೊತೆಗೆ ಈಜಿ ದಡ ಸೇರುತ್ತಿದ್ದಾರೆ ಹಲವು ರೈತರು. ಬೇರೆ ದಾರಿನೇ ಇಲ್ಲ, ಉಕ್ಕಿ ಹರಿಯುತ್ತಿರುವಂತ ಭೋರ್ಗರಿ ನದಿ ದಾಟುತ್ತಿದ್ದಾರೆ ರೈತರು. ಎಮ್ಮೆಯ ಜೊತೆಗೆ ಈಜಿ ದಡ ಸೇರುತ್ತಿರುವುದಾರೆ ಹಲವು ರೈತರು. ಹುಣಶಿಕಟ್ಟಿ ಗ್ರಾಮದ ರೈತರ ಗೋಳಾಟ ನಿಜಕ್ಕೂ ಹೇಳುತ್ತಿರದು. ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಹುಣಶಿಕಟ್ಟಿ ಗ್ರಾಮದಲ್ಲಿ ರೈತರಿಗೆ ತುಂಬಾ ತೊಂದರೆ ಆಗಿದೆ. ನಿತ್ಯವೂ ಜೀವ ಕೈಯಲ್ಲಿ ಹಿಡಿದು ನದಿ ದಾಟುವ ಸಾಹಸವನ್ನ ಮಾಡುತ್ತಿದ್ದಾರೆ. ಜಮೀನಿಗೆ ಹೋಗ್ಬೇಕಾದ್ರೆ ಭೋರ್ಗರಿಯೋ ನದಿಯನ್ನ ದಾಟಲೇಬೇಕು, ಬೇರೆ ದಾರಿನೇ ಇಲ್ಲ. ಉಕ್ಕಿ ಹರಿಯುತ್ತಿರುವ ನದಿಯಲ್ಲಿ ರೈತರಿಗೆ ಇದೀಗ ಎಮ್ಮೆಯ ಆಸರೆ. ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ, ಅವ್ರಿಗೆ ಬೇರೆ ದಾರಿ ಇಲ್ಲ. ಎಮ್ಮೆಯ ಜೊತೆಗೆ ಈಜಿ ದಡ ಸೇರ್ತಿದ್ದಾರೆ ಹಲವು ರೈತರು. ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾದಂತ ಪರಿಸ್ಥಿತಿಯನ್ನ ಅನುಭವಿಸುತ್ತಿದ್ದಾರೆ ಅಂತ. ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಉಣಶಿಕಟ್ಟಿ ಗ್ರಾಮದಲ್ಲಿ ಇರುವಂತ ಪರಿಸ್ಥಿತಿ ಇದು. ನಿತ್ಯವೂ ಜೀವನ ಕೈಯಲ್ಲಿ ಹಿಡಿದು ನದಿ ದಾಟುವ ಸಾಹಸವನ್ನ ಮಾಡುತ್ತಿದ್ದಾರೆ ಹಲವು ರೈತರು. ಯಾರೋ ಒಬ್ರೋ ಇಬ್ರೋ ಅಲ್ಲ, ಹಲವು ರೈತರು ಇದೇ ರೀತಿಯಾದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅವ್ರಿಗೆ ಜಮೀನಿಗೆ ಹೋಗ್ಬೇಕು ಅಂದ್ರೆ ಭೋರ್ಗರಿಯೋ ನದಿಯನ್ನ ದಾಟಲೇಬೇಕು. ಒಂದ್ ರೀತಿ ಭಯ ಆಗತ್ತೆ ಎಂತವ್ರಿಗೂ ಕೂಡ ಈ ಪರಿಸ್ಥಿತಿಯಲ್ಲಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಒಂದು ವಾಕ್ಥ್ರೂನ ಮಾಡಿದ್ದಾರೆ. ಅಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನೋದನ್ನ ತೋರಿಸ್ತಾರೆ, ನೋಡೋಣ ಬನ್ನಿ. ಧಾರಾಕಾರ ಮಳೆ ಆಗ್ತಾ ಇದೆ, ಈ ಪರಿಣಾಮವಾಗಿ ಮಲಪ್ರಭಾ ನದಿ ತುಂಬಿ ಹರಿತಾ ಇದೆ. ಸದ್ಯ ಮಲಪ್ರಭಾ ನದಿಗೆ 10,000 ಕ್ಯೂಸೆಕ್ಗೂ ಹೆಚ್ಚು ನೀರು ಹರಿದು ಬರ್ತಾ ಇದೆ. ಸೊ ನನಗೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಹುಣಶಿಕಟ್ಟಿಯಿಂದ ಪ್ರತ್ಯಕ್ಷ ವರದಿಯನ್ನು ಕೊಡ್ತಾ ಇದ್ದೀನಿ. ತಾವೀಗ ದೃಶ್ಯಗಳಲ್ಲಿ ನೋಡಬಹುದು ಜನ ಯಾವ ರೀತಿಯಾಗಿ ಹರಸಾಹಸವನ್ನು ಪಟ್ಟುಕೊಂಡು ನದಿಯನ್ನು ದಾಟುವಂಥ ಸಾಹಸಕ್ಕೆ ಕೈ ಹಾಕಿದ್ದಾರೆ ಅಂತ ಹೇಳಿ. ಸೊ ಅಲ್ಲಿ ಒಂದು ತೆಪ್ಪ ಇದೆ, ಪಕ್ಕದಲ್ಲೇ ಇಲ್ಲೇ ದೂರದಲ್ಲಿ ಒಂದು ಪೆಟ್ರೋಲ್ ಬೋಟ್ ಕೂಡ ಇದೆ, ಡೀಸೆಲ್ ಬೋಟ್ ಕೂಡ ಇದೆ. ಸೊ ಇದು ಕೈ ಕೊಟ್ಟು ಸುಮಾರು ತಿಂಗಳುಗಳು ಕಳೆದು ಹೋಯಿತು. ಇದಕ್ಕೆ ಒಬ್ಬ ಅಂದ್ರೆ ಇದನ್ನು ನಡೆಸೋಕೆ ಒಬ್ಬ ವ್ಯಕ್ತಿಯನ್ನು ಕೂಡ ನೇಮಿಸಿದ್ರು, ಆದರೆ ಇದು ಇಲ್ಲಿ ಚಾಲ್ತಿಯಲ್ಲಿಲ್ಲ. ಹೀಗಾಗಿ ಆ ಕಡೆ ಇರುವಂತಹ ಅಂದ್ರೆ ಹುಣಶಿಕಟ್ಟಿ ಗ್ರಾಮದ ಬಹಳಷ್ಟು ರೈತರ ಜಮೀನು ಆ ಭಾಗದಲ್ಲಿದೆ. ಸೊ ಹೀಗಾಗಿ ಈ ಭಾಗದಿಂದ ಅಂದ್ರೆ ಹುಣಶಿಕಟ್ಟಿಯಿಂದ ಆ ಭಾಗಕ್ಕೆ ಹೋಗಬೇಕಾದ್ರೆ ಎಮ್ಮೆಗಳ ಮೂಲಕ ಆಗಿರ್ಬೋದು, ಎತ್ತುಗಳ ಮೂಲಕ ಆಗಿರ್ಬಹುದು, ಜಾನುವಾರುಗಳ ಬಾಲ್ಗಳನ್ನು ಹಿಡಿದುಕೊಂಡು ಈ ನದಿ ದಾಟುವಂತಹ ದುಸ್ಸಾಹಸಕ್ಕೆ ಮತ್ತು ಹರಸಾಹಸಕ್ಕೆ ಇಲ್ಲಿನ ರೈತರ ಕೈ ಹಾಕ್ತಾ ಇದ್ದಾರೆ. ತಾವೀಗ ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇದ್ರೆ ಅಲ್ಲಿ ಆ ತೆಪ್ಪದಲ್ಲಿ ಇಬ್ಬರು ರೈತರು ಇದ್ದಾರೆ. ಸೊ ಈ ಭಾಗದಿಂದ ಆ ಭಾಗಕ್ಕೆ ಹೋಗಿ ಅಲ್ಲಿ ಗದ್ದೆಯಲ್ಲಿ ಉಳುಮೆ ಮಾಡ್ತಾರೆ, ಆಮೇಲೆ ಜಾನುವಾರುಗಳನ್ನು ಕರ್ಕೊಂಡು ಹೋಗಿ ಅಲ್ಲಿ ಅವುಗಳಿಗೆ ಮೇವು ಮಾಡ್ತಾರೆ, ಅಲ್ಲೇ ಅವುಗಳನ್ನು ಕಟ್ಟಿ ಹಾಕಿ ಸಾಯಂಕಾಲದವರೆಗೂ ಇದ್ದು ಅಲ್ಲಿಂದ ಮತ್ತೆ ವಾಪಸ್ ಈ ಭಾಗಕ್ಕೆ ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಸೊ ಇದು ಇಂದು ನಿನ್ನೆಯದಲ್ಲ, ಸೊ ಸಾಕಷ್ಟು ವರ್ಷಗಳಿಂದನೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ಹುಣಶಿಕಟ್ಟಿ ಗ್ರಾಮದಲ್ಲಿದೆ. ಪ್ರಮುಖವಾಗಿ ಈ ಭಾಗದ ಶಾಸಕರಾಗಿರ್ಬೋದು, ಆಮೇಲೆ ಅಧಿಕಾರಿಗಳಾಗಿರ್ಬೋದು, ಎಲ್ರಿಗೂ ಕೂಡ ಮನವಿಯನ್ನು ಮಾಡಿದ್ರು, ಇಲ್ಲಿ ಸೇತುವೆ ನಿರ್ಮಾಣ ಮಾಡಿ ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡ್ರು ಕೂಡ ಯಾವುದೇ ರೀತಿಯಾದಂಥ ಪ್ರಯೋಜನ ಆಗಿಲ್ಲ. ದೃಶ್ಯಗಳಲ್ಲೂ ಕೂಡ ನೋಡಬಹುದು ಯಾವ ರೀತಿಯಾಗಿ ಅವರು ರೈತರು ಕಷ್ಟವನ್ನು ಪಡ್ತಾ ಇದ್ದಾರೆ ಅಂತ ಹೇಳಿ. ಎಲೆಕ್ಟ್ರಿಕ್ ಬೋಟ್ ಅಂದ್ರೆ ಇಲ್ಲಿ ಡೀಸೆಲ್ ನಿಂದ ನಡೆಸುವಂತ ಬೋಟ್ ಇದ್ರೂ ಕೂಡ ಅದು ಪ್ರಯೋಜನಕ್ಕಿಲ್ಲ. ಹೀಗಾಗಿ ಜೀವ ಕೈಲಿ ಹಿಡ್ಕೊಂಡು ತುಂಬಿ ಹರಿತಿರತಕ್ಕಂತಹ ಮಲಪ್ರಭಾ ನದಿಯ ಒಳಗೆ ಈ ರೀತಿಯಾದಂತಹ ತೆಪ್ಪವನ್ನು ಬಳಸಿ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಸೊ 1900 ಈ ರೈತರು ಮಾತಾಡ್ತಾ ಹೇಳಿದ್ರು 1975ರಿಂದನೂ ಕೂಡ ಈ ರೀತಿಯಾದಂತಹ ಸಮಸ್ಯೆ ಇದೆ, ಯಾರಿಗೆ ಮನವಿ ಮಾಡಿಕೊಂಡ್ರು ಕೂಡ ಈವರೆಗೂ ಪ್ರಯೋಜನ ಆಗಿಲ್ಲ ಅಂತ ಹೇಳ್ತಿದ್ರೆ. ತಾವು ದೃಶ್ಯಗಳಲ್ಲೂ ನೋಡ್ತಾ ಇದ್ರಿ ಯಾವ ರೀತಿಯಾಗಿ ಈ ದೃಶ್ಯಗಳನ್ನು ನೋಡ್ತಾ ಇದ್ರೆ ಇದೆ ಜಲ್ಲನ್ನತ್ತೆ, ಯಾಕೆ ಅಂತಂದ್ರೆ ತುಂಬಾ ಸ್ಪೀಡ್ ಆಗಿ ನದಿ ಹರಿತಾ ಇರುವಂಥದ್ದು. ಇಂತಹ ಪರಿಸ್ಥಿತಿಯಲ್ಲಿ ಹುಣಶಿಕಟ್ಟಿ ಗ್ರಾಮದ ರೈತರು ಇರುವಂಥದ್ದು. ಸೊ ಆ ಭಾಗದಿಂದ ಈ ಭಾಗಕ್ಕೆ ಬರಬೇಕಾದ್ರೆ ಸುಮಾರು ಒಂದು 50-60 ಮೀಟರ್ ಅಗಲದಷ್ಟು ನದಿ ಇದೆ. ಸೊ ಇದು ಈ ಪರಿಸ್ಥಿತಿ. ಸೊ ಇಲ್ಲಿ ಸಾಕಷ್ಟು ವರ್ಷಗಳಿಂದ ಜನ ಈ ರೀತಿಯಾಗಿ ಸಮಯವನ್ನು ಕಳೀತಾ ಇದ್ದಾರೆ. ಇನ್ನಾದರೂ ಜಿಲ್ಲಾಡಳಿತ ಆಗಿರ್ಬೋದು ಮತ್ತು ಸಂಬಂಧಪಟ್ಟಿರತಕ್ಕಂಥ ಶಾಸಕರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಎಚ್ಚೆತ್ತುಕೊಂಡು ಇಲ್ಲೊಂದು ಸೇತುವೆಯನ್ನು ನಿರ್ಮಾಣ ಮಾಡಬೇಕು ಅನ್ನೋದು ಈ ಗ್ರಾಮದ ರೈತರ ಆಗ್ರಹ. ಕ್ಯಾಮರಾ ಪರ್ಸನ್ ಸೋಮು ಜೊತೆ ಮಂಜುನಾಥ್ ಹೊಡೆದ್ ವಿಸ್ತಾರ ನ್ಯೂಸ್ ಬೆಳಗಾವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.